ನಮಸ್ತೆ ಎಲ್ಲರಿಗೂ. ಬನ್ನಿ ಕ್ಯಾಂಡಲ್ ರೀಡಿಂಗ್ ನೋಡುವ. ಅದಕ್ಕೂ ಮುಂಚೆ ಸ್ವಲ್ಪ ನೆಗೆಟಿವಿಟಿ ರಿಲೀಸ್ ಮಾಡೋಣ. ಇವತ್ತು ಫುಲ್ ಮೂನ್ ಇರೋದ್ರಿಂದ, ಬೋರ್ಡಮ್ ಇರೋದ್ರಿಂದ ನಿಮ್ಮ ವಿಷ್ ಏನಿದೆ ಈ ಥರ ಬರೀರಿ. ಈ ಥರ ಬರೆದ್ಬಿಟ್ಟು ಅದ್ರ ಮೇಲೆ ಅದನ್ನು ಪೂರ್ತಿ ಬರ್ನ್ ಮಾಡಿ. ಹೇಗೆ ಇಲ್ಲಿ ಮೊಬೈಲಿಗೆ ಕಷ್ಟ ಆಗುತ್ತೆ, ಹಾಗಾಗಿ ನನ್ನ ಸೈಡಲ್ಲಿ ಬರ್ನ್ ಮಾಡ್ತೀನಿ. ಪೂರ್ಣವಾಗಿ ಅದು ಆಮೇಲೆ ಒಂದು ಚಕ್ಕೆ ತಗೊಳ್ಳಿ, ಅದನ್ನು ಕೂಡ ಹಾಗೆ ಸುಡಿ. ಇದು ಅಡುಗೆಗೆ ಉಪಯೋಗಿಸ್ತೀವಲ್ಲ ಆ ಚಕ್ಕೆ, ಯಾರೋ ಹೇಳ್ತಿದ್ದಾರೆ ಚಕ್ಕೆ ಲವಂಗ ಹಾಕಿ ಪೇಸ್ಟ್ ಮಾಡಿಬಿಡಿ ಅಂತ. ಇಟ್ಸ್ ನಾಟ್ ಎ ಜೋಕ್, ಓಕೆ? ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದರಿಂದ ಸಾಲ್ವ್ ಆಗುತ್ತೆ. ಸೊ ಬನ್ನಿ ಕ್ಯಾಂಡಲ್ ರೀಡಿಂಗ್ ಶುರು ಮಾಡುವ. ಜಸ್ಟ್ ರಿಲ್ಯಾಕ್ಸ್ ಮಾಡಿ, ಫೋಕಸ್ ಆನ್ ಯುವರ್ ಎನರ್ಜಿ. ಸೊ ಯೂನಿವರ್ಸ್ ನಿಮ್ಗೇನು ಗೈಡೆನ್ಸ್ ಕೊಡುತ್ತೆ ಅದ್ರ ಕಡೆ ಗಮನ ಇರಲಿ. ಸೊ ಏನೇ ಪ್ರಾಬ್ಲಮ್ ಇದ್ದರೂ ಜಸ್ಟ್ ಬಿಟ್ ಹಾಕಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತೀನಿ ಅಂತ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡಿ. ನಥಿಂಗ್ ಟು ವರಿ, ಓಕೆ? ಓಕೆ, ಹೆವಿ ಹೆವಿ ಕಣ್ಣೀರಿದೆ. ಥರ್ಡ್ ಪಾರ್ಟಿ ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ನಿಮಗೆ ಅನಿಸುತ್ತೆ. ಇವಿಲೈ ಇದೆ, ಹಾರ್ಟ್ ಬ್ರೋಕನ್ ಇದೆ. ನೆಗೆಟಿವಿಟಿ ಮಾಡಿ ನಿಮ್ಮನ್ನು ನಿಮ್ಮ ಪಾರ್ಟ್ನರ್ನ ದೂರ ಮಾಡಿದರು ಅಂದರೆ ಅವರಿಬ್ಬರು ವಾಪಸ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಯಾರಿಗೋ ಪಾಪು ಆಗುತ್ತೆ ಅಥವಾ ಪಾಪ ಏನಾಗಿದೆ ಅವರಿಗೆ ಅಥವಾ ಆಗೋದ್ರಲ್ಲಿ ಇದೆ, ಅವರಿಗೆ ಸ್ವಲ್ಪ ಪಾಪುಗೆ ಸಮಸ್ಯೆ ಇದೆ ಆರೋಗ್ಯದಲ್ಲಿ. ಸೊ ಹೆಲ್ತ್ ಚೆಕಪ್, ಪ್ರೆಗ್ನೆನ್ಸಿ ಚೆಕಪ್ ಸರಿಯಾಗಿ ಆಗಲಿ ಅಂತ ಹೇಳ್ತಾ ಇದೆ. ಯಾ ದುಡ್ಡು ಬರುತ್ತೆ, ದುಡ್ಡಿನ ಬಗ್ಗೆ ಹೆಚ್ಚಿಗೆ ಚಿಂತೆ ಮಾಡಬೇಡಿ. ಸೊ ಚೂರ್ಚೂರೇ ದುಡ್ಡನ್ನು ಉಳಿತಾಯ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಡಕ್ ಕೂಡ ಇದೆ, ಯಾರೋ ತುಂಬ ಬಿದ್ದು ಹೋಗಿದ್ದೀರಾ ರೋಡಲ್ಲಿ ಆ ಥರ ಕಾಣಿಸ್ತಾ ಇದೆ. ಸೊ ರೋಡು ಟ್ರಾವೆಲ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ, ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಯಾ ತುಂಬ ಹೆವಿ ಹಾರ್ಟ್ ಇದೆ, ತುಂಬ ಬೇಜಾರಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ನಥಿಂಗ್ ಟು ವರಿ, ಬಿಸ್ನೆಸ್ ಜೊತೆಗೆ ಒಂದು ಎಂಡಿಂಗ್ ಸರ್ಕಲ್, ಕರ್ಮ ಸರ್ಕಲ್ ಅಂತ ಏನು ಹೇಳ್ತಾರೆ ಅದು ಒಂದು ಕೊನೆಯ ಹಂತಕ್ಕೆ ಬರ್ತಾ ಇದೆ. ನೀವು ನಿಮ್ಮ ಪಾರ್ಟ್ನರ್ ಸೇಫ್ ಇದ್ದೀರಾ, ಒಂದು ಡಿವೈನ್ ಪ್ರೊಟೆಕ್ಷನ್ ಒಳಗೆ ನೀವಿದ್ದೀರಾ.
ನಿಮ್ಮ ಲವ್ ಲೈಫ್ ಪ್ರೊಟೆಕ್ಷನ್ ಒಳಗೆ ಇದೆ, ಜೊತೆಗೆ ನಿಮ್ಮ ಫ್ಯಾಮಿಲಿ ಕೂಡ ಒಂದು ಪ್ರೊಟೆಕ್ಷನ್ ಜೊತೆಯಲ್ಲೇ ಇದೆ. ಬಟ್ ಅಟ್ ದಿ ಸೇಮ್ ಟೈಮ್ ನಿಮ್ಮನ್ನ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ, ಒಂದು ಟ್ರ್ಯಾಪಿಂಗ್ ಎನರ್ಜಿ ನಿಮ್ಮನ್ನು ಇದು ಮಾಡ್ತಾ ಇದೆ, ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಅದನ್ನು ಸ್ವಲ್ಪ ರಿಲೀಸ್ ಮಾಡಿಕೊಡಿ, ಓಕೆನಾ? ಏನೇ ಇದ್ರೂ ನಿಮ್ಮ ಬೌಂಡ್ರಿ ಲೈನ್ ಸರಿಯಾಗಿರಲಿ, ಅದರೊಳಗೆ ಇದ್ದಂಥ ಒಂದು ಏನು ಹೇಳ್ತಾರೆ, ಒಂದು ಚಕ್ರವ್ಯೂಹ, ಇದು ಚಕ್ರವ್ಯೂಹ, ಹಣದ ಮೋಹ, ಅಧಿಕಾರದ ದಾಹ, ಈ ಥರ ಒಂದು ಅಧಿಕಾರಕ್ಕೋ ಅಥವಾ ಹಣದ ವಿಚಾರಕ್ಕೋ ನಿಮಗೇನೋ ನೆಗೆಟಿವಿಟಿ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಬ್ಲಾಕೇಜಸ್ ಕ್ರಿಯೇಟ್ ಮಾಡಿದ್ರು ಅಂದರೆ ಆ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗ್ತಾ ಇದೆ. ದಟ್ ಈಸ್ ಗುಡ್ ನ್ಯೂಸ್. ನಿಮ್ಮ ಜೀವನದಲ್ಲಿ ಇದ್ದಂಥ ಒಂದು ಅಡ್ಡಿ ಆತಂಕ ಏನಿತ್ತು ಅದು ಕೂಡ ದೂರ ಆಗ್ತಾ ಇದೆ. ಜೊತೆಗೆ ತಾಯಿ ಮಗು ಅಥವಾ ತಾಯಿ ಅಣ್ಣ ತಂಗಿ ಈ ಥರ ಪುಟ್ಟು ಪುಟ್ಟು ಪಾಪು ಏನಿದೆ ಅವರು ಕೂಡ ಒಂದು ಗುಡ್ ನ್ಯೂಸ್. ಅವರಿಬ್ಬರು ಪ್ರೀತಿ ಬಾಂಧವ್ಯ ಹೆಚ್ಚಾಗುವಂಥದ್ದು ಕೂಡ ಸಹ ಇದೆ. ನನಗೆ ಇಲ್ಲಿ ದೋಣಿಲಿ ಎಲ್ಲೋ ಇಬ್ಬರು ಮಕ್ಕಳು ದೋಣಿಲಿ ಕೂತ್ಕೊಂಡು ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಇಬ್ಬರೇ ಮಕ್ಕಳನ್ನ ಬಿಡಬೇಡಿ. ಸೊ ಎಲ್ಲಾದರೂ ಟ್ರಿಪ್ ಹೋದಾಗ ಅಥವಾ ಎಲ್ಲಾದರೂ ವೆಕೇಷನ್ ಅಂತ ಹೋದಾಗ ಪಿಕ್ನಿಕ್ ಅಥವಾ ಏನೋ ಒಂದು ಟೈಮ್ ಪಾಸಿಗೆ ಹೋದರೂ ಕೂಡ, ಸೊ ಆ ಏನಿದೆ ಅದನ್ನು ಮಕ್ಕಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಇಲ್ಲಿ ಎಂಡ್ ಆಫ್ ಸೈಕಲ್ ಇನ್ನು ಮುಗ್ದಿಲ್ಲ. ಸೊ ನನಗೆ ಶೂ ಹಾರ್ಸ್ ಅಂತ ಕರೀತಾರಲ್ಲ ಅಥವಾ ಈ ಕುದುರೆ ಲಾಳ ಕಟ್ತಾರಲ್ಲ ಅದು ಕೂಡ ಕಾಣಿಸ್ತಾ ಇದೆ. ಸೊ ಯಾರ್ದೋ ಮನೆಗೆ ಅದನ್ನು ತಂದು ಕಟ್ತೀರಾ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಒಂದು ಸಣ್ಣ ವಿಚಾರ ಹೇಳೋದಾದರೆ, ತೊಗೊಂಬಂದು ಕಟ್ಟೋದಾದರೆ ಹಿತ್ತಾಳೆದನ್ನು ಅಥವಾ ತಾಮ್ರದನ್ನು ಕಟ್ಟಿ ಕಬ್ಬಿಣದ್ದು ಕಟ್ಟಬೇಡಿ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಆ ಥರ. ಸೊ ಇನ್ಕಮ್ ಜೋರಾಗಿದೆ, ಇನ್ಕಮ್ ಎಲ್ಲ ತುಂಬ ಜೋರಾಗಿ ಇದೆ. ಸೊ ನಿಮ್ಮ ಲೈಫಲ್ಲಿ ಏನು ನೆಗೆಟಿವಿಟಿ ಮಾಡಿದ್ದಾರೆ, ನೆಗೆಟಿವಿಟಿ ಮಾಡ್ತಿದ್ದಾರೆ, ಅದೆಲ್ಲವೂ ಕೂಡ ಪಾಸಿಟಿವ್ ಆಗಿ ಬದಲಾಗುತ್ತೆ. ನಥಿಂಗ್ ಟು ವರಿ. ಸ್ಪಿರಿಚುವಲ್ ಗೈಡೆನ್ಸ್ ಮೇಲೆ ನಡೀರಿ, ಆಧ್ಯಾತ್ಮಿಕತೆಯಿಂದ ನಡೀರಿ. ನಾನೊಂದು ವಿಚಾರ ಇಲ್ಲಿ, ನೀವು ಯಾರೋ ಗಮನಿಸ್ತಾ ಇದ್ದೀರಾ, ನಿಮಗೆ ಇದು ಬರ್ತಾ ಇದೆ. ಏನು ಅಂದರೆ, ಇಲ್ಲಿ ನಾ ಕ್ಯಾಂಡ್ಲಲ್ಲಿ ಬರೋದ್ರ ಜೊತೆಗೆ ನಾ ಏನು ಹೇಳ್ತೀನಿ ಅದನ್ನು ಬಿಟ್ಟು ನಿಮಗೆ ಕ್ಯಾಂಡ್ಲಲ್ಲಿ ಏನು ಕಾಣಿಸ್ತಾ ಇದೆ, ಏನು ಸೆನ್ಸ್ ಆಗ್ತಾ ಇದೆ, ಸೊ ಯಾವ ಎನರ್ಜಿ ನಿಮ್ಮನ್ನು ಗೈಡೆನ್ಸ್ ಕೊಡ್ತಾ ಇದೆ ಅಥವಾ ನಿಮಗೇನು ಮಾಹಿತಿ ಸಿಗ್ತಾ ಇದೆ ಅದನ್ನು ನೋಡಿದಾಗ ನಿಮಗೇನು ಹೊಳಿಬೋದು, ಅದನ್ನು ಕೂಡ ನೀವು ಅಳವಡಿಸ್ಕೊಳ್ಳಿ. ನಿಮಗೆ ಸರಿ ಅನಿಸಿದ್ದೆ ಆದರೆ ನೀವು ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಯಶಸ್ಸು ಇದೆ, ಒಂದು ಹರಕೆಯ ಬ್ಯಾಲೆನ್ಸ್ ಹಾಗೆ ಉಳ್ಕೊಂಡಿರೋದ್ರಿಂದ ಅದರಿಂದ ಕೂಡ ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇದೆ. ಸೊ ಅದನ್ನು ತೀರಿಸ್ಕೊಂಬನ್ನಿ ಅಂತ ಹೇಳ್ತಾ ಇದೆ. ಸೊ ಎಂಟು ದಳದ ಪುಷ್ಪ ಅಥವಾ ಪುಷ್ಪಕ್ಕೆ ಸಂಬಂಧಪಟ್ಟಿದ್ದು ಏನು ಎನರ್ಜಿ ಇದೆ, ಎಂಟು ದಳದ ಪುಷ್ಪ ಅಂತಷ್ಟೇ ಕೇಳಿಸ್ತಾ ಇದೆ. ಸೊ ಮಕ್ಕಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಚರ್ಚಿಗೆ ಹೋಗೋದ್ರ ಬಗ್ಗೆ ನಾನೇನು ಹೇಳೋದಿಲ್ಲ, ಬಟ್ ಇಲ್ಲಿ ಚರ್ಚಿಗೆ ಹೋಗೋದ್ರ ಬಗ್ಗೆ ಏನು ಎನರ್ಜಿ ಇದೆ. ಮತ್ತು ಹರಿತವಾದ ವಸ್ತುಗಳಿಂದ ದೂರ ಇರಿ ಅಂತ ಹೇಳ್ತಾ ಇದೆ. ನಮಗೆ ಟು ಬಿ ಫ್ರ್ಯಾಂಕ್, ನಮಗೆ ಗೊತ್ತಿರೋರು ಯಾರಿಗೋ ಒಂದು ಕೆಟ್ಟ ಶತ್ರು ಕಾಟ ಹರಿತವಾದ ವಸ್ತುಗಳಿಂದ ಏನೋ ತೊಂದರೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಾವ್ ಮಾಡ್ತಿದ್ದಾರೆ. ಅದನ್ನು ನೀವು ತಡಿಬೋದು ಹೇಗೆ ಅಂದರೆ ನಿಮ್ಮ ಪ್ರಾರ್ಥನೆಯ ಮೂಲಕ. ಅದ್ರ ಜೊತೆಗೆ ಯಾರಿಗೋ ಅದೃಷ್ಟದ ಕೀ ಸಿಗುವಂಥದ್ರಲ್ಲಿ ಇದೆ, ನಿಮ್ಮ ಲಕ್ಕಿ ಕೀ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಆ ಲಕ್ಕಿ ಕೀ ಏನಾಗುತ್ತೆ, ನಿಮಗೆ ಸಾಕಷ್ಟು ಯಶಸ್ಸನ್ನು ತರುತ್ತೆ. ಸೊ ಸರ್ಪ್ರೈಸ್ ಆಗಿ ನಿಮಗೆ ಯಾರೋ ನಿಮ್ಮ ಲೈಫಿಗೆ ಬರ್ತಾರೆ, ಬಂದು ಅವರು ನಿಮ್ಮನ್ನು ಹಿಂದೆಯಿಂದ ಕಣ್ಮುಚ್ಚಿ ಸರ್ಪ್ರೈಸ್ ಅನ್ನುವಂಥ ಎನರ್ಜಿ ಕೂಡ ಇದೆ. ಸೊ ಕೀಲಿ ಕೈನ ಕಳ್ಕೊಂಬೇಡಿ. ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ. ಸೊ ನೀವು ಎಲ್ಲಿಗೋ ಕೂತ್ಕೊಂಡು ಎಲ್ಲೋ ಹೋಗಕ್ಕೆ ಹೋಗ್ತೀರಾ, ಇನ್ನೆಲ್ಲೋ ಹೋಗಿರ್ತೀರಾ, ಆ ಥರ ಎನರ್ಜಿ ಕೂಡ ಇದೆ. ಯಾ ತುಂಬ ಹಾರ್ಟ್ ಟಚಿಂಗ್ ಅಥವಾ ತುಂಬ ಭಾವನಾತ್ಮಕವಾಗಿ ಅಥವಾ ತುಂಬ ಪ್ರೇಮಮಯವಾಗಿ ಅಥವಾ ರೊಮ್ಯಾಂಟಿಕ್ ಆಗಿ ಏನು ಕೆಲವು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ, ಅದು ನಿಮಗೆ ಸಾಕಷ್ಟು ಖುಷಿನ ತರುತ್ತೆ. ಹ್ಯಾಪಿ ಹ್ಯಾಪಿ ಗೈಡೆನ್ಸ್ ಇದೆ. ಸೊ ಯಾ
ಫೋನ್ ಕರೆಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ನಿಮಗೆ. ಆನ್ ಕಾಲ್ ಅಥವಾ ಕಾಲಿಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ ಕಾಲ್ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಯಾವ ಕಾಲಿಗೆ ವೆಯ್ಟ್ ಮಾಡ್ತಾ ಇದ್ದೀರೋ ಆ ಕಾಲ್ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಎಸ್, ಯಾರೋ ಹೊಸ ಬೈಕ್ ತಗೊಳ್ಳೋದ್ರಲ್ಲೂ ಕೂಡ ಇದ್ದೀರಾ. ಓ, ಪಪ್ಪಿ ಮತ್ತು ಬೈಕ್ ಎರಡು ಚಾರ್ಲಿ ಥರ ಹೋಗುವಂಥ ಸಾಧ್ಯತೆ ಇದೆ. ಸೊ ಯಾರ್ಯಾರು ನೋಡಿದ್ರಿ ಚಾರ್ಲಿ ಪುಬಿ? ಓಕೆ, ವಾವ್. ಫ್ಯಾಮಿಲಿ ರೋಡ್ ಟ್ರಿಪ್ ಕೂಡ ಹೋಗೋದ್ರಲ್ಲಿ ಇದ್ದೀರಾ? ಫ್ಯಾಮಿಲಿ ವೆಕೇಷನ್ ಏನೋ ಬರೋದ್ರಲ್ಲಿ ಇದೆ. ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದಂಥ ಒಂದು ಫ್ಯಾಮಿಲಿಯಲ್ಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಮೇ ಬಿ ಫಾರಿನ್ ಕಂಟ್ರೀಸಲ್ಲಿ ನಿಮ್ಮವ್ರು ಯಾರೋ ಇದ್ದರೆ ಅವರು ವಾಪಸ್ ಇಂಡಿಯಾಗೆ ಬಂದು ಸೆಟ್ಲ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಜಸ್ಟ್ ಈಗ ಇಲ್ಲ, ಮೇ ಬಿ ಲಿಟಲ್ ಟೈಮ್ ಆಗಬಹುದು, ಬಟ್ ಖಂಡಿತ ಆಗುತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ನಿಮ್ಮಲ್ಲಿ ಕೆಲವರು ಫಾರಿನ್ಗೆ ಹೋಗಿ ಸೆಟ್ಲು ಕೂಡ ಆಗಬಹುದು. ಓಕೆ, ಸ್ವಲ್ಪ ಪಿತೃದೋಷ ಇದೆ ಯಾರಿಗೋ, ಅದನ್ನು ಹೋಗಿ ಒಂದು ಅವರಿಗೆ ಸಮಾಧಾನ ಆಗೋ ಹಾಗೆ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗತ್ತೆ. ಸೊ ಆಷಾಢದಲ್ಲಿ ವಿಶೇಷವಾದ ಅನುಷ್ಠಾನ ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಅದನ್ನು ಮುಂದುವರಿಸಿ ಅಂತ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇದೆ. ಈ ಮಂತಲ್ಲಿ ಬಹಳ ಜನಕ್ಕೆ ಸಂತಾ ಕ್ಲಾಸ್ ಕೂಡ ದರ್ಶನ ಕೊಡುವಂಥ ಸಾಧ್ಯತೆ ಇದೆ. ನಂಗೆ ಗೊತ್ತಿಲ್ಲ, ಚರ್ಚ್ ಎನರ್ಜಿ ಬಂತು ಮತ್ತು ಸಂತಾ ಕ್ಲಾಸ್ ಬಂತು. ಮೇ ಬಿ ನೀವು ಯಾರೋ ಕೆಲವರು ಚರ್ಚಲ್ಲಿ ಮದುವೆ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ನಿಮಗೆ ಯಾರಾದರೂ ಸಂತಾ ಕ್ಲಾಸ್ ಡ್ರೆಸ್ ಹಾಕ್ಕೊಂಡು ಸರ್ಪ್ರೈಸ್ ಕೊಡುವಂಥ ಸಾಧ್ಯತೆ. ಸೊ ಡೆಫಿನೆಟ್ಲಿ ಸಂತಾ ಕ್ಲಾಸ್ ಎನರ್ಜಿ ಇಲ್ಲಿದೆ. ಡಿಸೆಂಬರಲ್ಲಿ ಬರೋದು ಹೀಗೆ ಬಂದುಬಿಟ್ಟಿದ್ದಾರೆ. ಸೊ ನೋಡಿ, ಆ ಥರ ಯಾರಾದರೂ ನಿಮಗೆ ಅಥವಾ ವ್ಯಕ್ತಿಗಳು ಅಥವಾ ಆ ಥರದ್ದು ಏನಾದರೂ ನಡೆದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಕೆಲವು ಬಂಧನಗಳು ಇಲ್ಲಿ ರಿಲೀಸ್ ಆಗಬೇಕಾಗಿದೆ, ರಿಲೀಸ್ ಆಗಿ. ಸೊ ಇಲ್ಲಿ ವಶೀಕರಣದ ಕೆಲವು ಹೇಳೋದೋ ಬೇಡವೋ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿ ಕಾಣಿಸ್ದಾಗ ಹೇಳಬೇಕಾಗತ್ತೆ. ಸೊ ಟ್ರ್ಯಾಪಿಂಗ್ ಎನರ್ಜಿ ಏನಿತ್ತು, ನಿಮ್ಮನ್ನು ಯಾರೋ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಸೊ ಅವರು ನಿಮ್ಮಿಂದ ರಿಲೀಸ್ ಆಗಿ ನ್ಯೂ ಪರ್ಸನ್ ಕಡೆ ಅವ್ರು ಹೋಗುವಂಥ ಸಾಧ್ಯತೆ ಇದೆ. ಸೊ ಥರ್ಡ್ ಪಾರ್ಟಿ ಎನರ್ಜಿಯಿಂದ ಸ್ವಲ್ಪ ದೂರ ಇರಿ, ಅಲ್ಲಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು ಅನ್ನುವಂಥ ಒಂದು ಎಚ್ಚರಿಕೆ ಖಂಡಿತ ಇಲ್ಲಿ ಇದೆ. ಟೆಡಿ ಬೇರ್ ಗಿಫ್ಟ್ ಬರೋದ್ರಲ್ಲಿ ಇದೆ ಯಾರಿಗೋ. ತುಂಬ ಕಣ್ಣೀರು ಆಗ್ತಾ ಇದ್ದಾರೆ ಯಾರೋ, ತುಂಬ ಹೇಳ್ತಾ ಇದ್ದಾರೆ. ಹೇಗೆ ಸಮಾಧಾನ ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ. ದುಡ್ಡಿನ ವಿಚಾರದಲ್ಲಿ ಇರ್ಬೋದು, ಫ್ಯಾಮಿಲಿ ವಿಚಾರದಲ್ಲಿ ಇರಬಹುದು. ಸೊ ತುಂಬ ಹೆವಿ ಇದ್ದಾರೆ. ಸೊ ಅವರ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ದಾರೆ, ಹಾಗಾಗಿ ತುಂಬ ದುಃಖದಲ್ಲಿ ಇದ್ದಾರೆ. ಸೊ ನಿಮ್ಮ ಪ್ರೀತಿ ಪಾತ್ರರು ಹೇಳ್ತಾ ಇದ್ದಾರೆ ಖುಷಿಯಾಗಿರಿ, ಸಂತೋಷವಾಗಿರಿ, ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ ಅಂತ. ಸೊ ಖಂಡಿತ ಒಳ್ಳೆಯದಾಗಲಿ ರಿಕ್ವೆಸ್ಟೆಡ್ ಇದೆ ಇದು ಕ್ಯಾಂಡಲ್ ರೀಡಿಂಗು. ಸೊ ಕುದುರೆಯ ಎನರ್ಜಿ ಬರ್ತದೆ, ಯಾರು ಕುದುರೆ ರೈಡ್ ಹೋಗ್ಬೋದು. ಮೇ ಬಿ ನ್ಯೂ ಪರ್ಸನ್ ನ್ಯೂ ಪಾಪು ಬರಬಹುದು. ಫೈನಾನ್ಷಿಯಲಿ ಸಾಕಷ್ಟು ಯಶಸ್ಸು ಇದೆ ತೇಜಸ್ವಿನಿ ಅವರೇ. ಸೊ ಯಾರು ಕ್ಯಾಂಡಲ್ ರೀಡಿಂಗ್ ಕೇಳಿದ್ರಿ, ನಿಮಗೆ ಇಲ್ಲಿ ಒಂದು ಸಂದೇಶ ಇದೆ, ನಥಿಂಗ್ ಟು ವರಿ. ಸೊ ಸಾಧ್ಯ ಆದಷ್ಟು ಯಾರ ಜೊತೆ ಆದರೂ ಇರಿ, ಒಂಟಿಯಾಗಿ ಇರಬೇಡಿ ಅಂತ ಹೇಳ್ತಾ ಇದೆ ಇಲ್ಲಿ. ವಾವ್, ಫೈನಾನ್ಷಿಯಲಿ ಸಾಕಷ್ಟು ಲಕ್ಕಿ ಅಂತ ಅನ್ನಿಸ್ತಾ ಇದೆ ಬಹಳಷ್ಟು ಜನ. ಓಕೆ,
ಗೌರ್ಮೆಂಟ್ ಜಾಬಿನ ಬಗ್ಗೆ ಹೇಳೋದೇ ಇಲ್ಲ ಅಂತ ಯಾರೋ ಕೇಳ್ತಾ ಇರೋರಿಗೆ ಗೌರ್ಮೆಂಟ್ ಜಾಬನ್ನು ತಡಿತಾ ಇದ್ದಾರೆ ಯಾರೋ. ಸೊ ಜಾಸ್ತಿ ಫೈನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅದಾಗತ್ತೆ ಅಂತ ಹೇಳ್ತಾ ಇದೆ. ಸೊ ಹಿಡಿದಿಟ್ಟಿರೋವಂಥದ್ದು ಮೇ ಬಿ ನಿಧಾನ ಆಗ್ಬೋದು, ಆಗಸ್ಟ್ ನಂತರ ಪ್ರಯತ್ನ ಪಟ್ಟರೆ ಆಗಬಹುದು ಅನಿಸುತ್ತೆ. ಓಕೆ, ಯಾರಿಗೋ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮುಂಚೆನೇ ಡಿಲ್ವರಿ ಆಗೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ, ಸ್ವಲ್ಪ ಎಚ್ಚರಿಕೆನ ವಹಿಸಿ. ಸೊ ಆನ್ ದಿ ವೇ ರೋಡಲ್ಲೇ ಆಗಿಬಿಡಬಹುದು. ಪಾಪ ನಾನಿರಲ್ಲ, ನಂಗೆ ಅರ್ಜೆಂಟು ಅಂತ ಬಂದ್ಬಿಡ್ಬಹುದು. ಸೊ ಎನಿಥಿಂಗ್ ಎಲ್ಸ್ ಏಂಜಲ್ಸ್, ಬೇರೆ ಏನು ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾರೆ? ಓಕೆ, ಗರುಡ ದೇವ ಕೂಡ ಇದ್ದಾರೆ ಇಲ್ಲಿ. ಸೊ ಐರನ್ ಮ್ಯಾನ್ ಥರ. ಸೊ ಬಾತ್ಕೋಳಿ ಎನರ್ಜಿ ಅಥವಾ ಟಾರ್ಟಾಯ್ಸ್ ಎನರ್ಜಿ ಕೂಡ ಇದೆ. ಸೊ ಕೆಲವು ವಿಚಾರಗಳು ನಿಮ್ಮ ತಲೆ ಕೆಳಗೆ ಹಾಕಬಹುದು. ಸೊ ಯಾರು ಹಂಗಾತ ಮಲ್ಕೊಳ್ತೀರಾ ಅಂದರೆ ಮುಖ ಕೆಳಗೆ ಮಾಡಿ ಮಲ್ಕೊಳ್ತೀರಾ, ಸ್ವಲ್ಪ ನಿಮ್ಮ ಭಂಗಿನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಯಾರು ಮುಖ ಕೆಳಗೆ ಮಾಡಿ ಮಲ್ಕೊಳ್ತೀರಾ, ಸ್ವಲ್ಪ ನಿಮ್ಮ ಭಂಗಿನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎನಿಥಿಂಗ್ ಸ್ಪೆಷಲ್ ಏಂಜಲ್ಸ್? ಓಕೆ, ಯಾ ಮುಖವಾಡ ಹಾಕೊಂಡಿರೋರು ಅಂದರೆ ಮುಖಕ್ಕೆ ಸ್ಕ್ರಾಫ್ ಅಂದರೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿರೋರು, ಮಾಸ್ಕ್ ಅಲ್ಲ ಬಟ್ಟೆ ಕಟ್ಕೊಂಡಿರೋರು, ಬ್ಯಾಗ್ ಏನು ಬೆನ್ನಿಗೆ ಬ್ಯಾಗ್ ಹಾಕೊಂಡಿರೋರು ಸ್ವಲ್ಪ ನಿಮ್ಮ ಮನೆ ಸುತ್ತಮುತ್ತ ಕಂಡು ಬಂದರೆ ಅದನ್ನು ಕಾನೂನಿಗೆ ತಿಳಿಸ್ಕೊಡಿ ಅಂತ ಕೂಡ ಹೇಳ್ತಾ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಆ ಥರ ಹೇಳ್ತಾ ಇದೆ, ಮುಖಕ್ಕೆ ಬಟ್ಟೆ ಕಟ್ಕೊಂಡಿರೋರು, ಬೆನ್ನಲ್ಲಿ ಬ್ಯಾಗ್ ಹಾಕ್ಕೊಂಡಿರೋರು. ಸೊ ತನ್ನ ಮುಖ ಪರಿಚಯ ತೋರಿಸ್ತೀರಾ ಯಾರಾದರೂ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇದ್ದರೆ ಅವರನ್ನು ಕಾನೂನಿಗೆ ಒಂದು ಫೋಟೋ ಹಿಡ್ದು ಹಿಡ್ಕೊಡಿ ಅಂತ ಹೇಳ್ತಾ ಇದೆ. ನನಗೆ ಗೊತ್ತಿಲ್ಲ. ರಾತ್ರಿ ಟೈಮ್ ಅಕ್ಕಪಕ್ಕದಲ್ಲಿ ಯಾರಾದರೂ ಒಂಟಿಯಾಗಿ ಓಡಾಡ್ತಾ ಇದ್ದರೆ ಅಥವಾ ಅಪರಿಚಿತರು ಓಡಾಡ್ತಾ ಇದ್ದರೆ ಅವರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಸಾಮಾಜಿಕ ಕಳಕಳಿನ ಹೇಳ್ತಾ ಇದೆ ಇಲ್ಲಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ನೀವೆಲ್ಲ ನೈಟಲ್ಲಿ ತುಂಬ ಓಡಾಡ್ತೀರಾ ಅಂತ ಅನಿಸುತ್ತೆ. ಓಕೆ, ಸೊ ಯಾರಿಗೋ ಲವ್ ಪ್ರಪೋಸಲ್ ಕೂಡ ಬರೋದ್ರಲ್ಲಿ ಇದೆ. ಸೊ ಮಮ್ಮಿ ನಿಮ್ಮ ಮದುವೆಗೆ ಒಪ್ಪಿ ಮದುವೆ ಮಾಡಿಸ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ನನಗೆ. ಮ್ಯಾರೇಜ್ ಎನರ್ಜಿ ಇಲ್ಲಿ ಇದೆ. ಸೊ ಇಲ್ಲಿ ಹೇಗಿದೆ ಅಂದರೆ ಎರಡು ಇಬ್ಬರು ಒಟ್ಟಿಗೆ ಮದುವೆ ಆಗ್ತಾ ಇರುವಂಥದ್ದು, ಒಂದೇ ಮನೆಯಲ್ಲಿ ಎರಡು ಮದುವೆ ಆಗ್ತಾ ಇರುವಂಥ ಎನರ್ಜಿ ಇಲ್ಲಿ ಇದೆ. ಸೊ ಆಂಜನೇಯನ ಎನರ್ಜಿ ಕೂಡ ಇದೆ. ಸೊ ಏನೋ ಒಂದು ಆಟ ಆಡಬೇಕಾದ್ರೆ ಮಕ್ಕಳು ಸಿಕ್ಕಿ ಹಾಕ್ಕೊಳ್ಳೋದು ಒಂದರೊಳಗೊಂದು ಆ ಥರ. ಸೊ ಖಂಡಿತ ಜಾಬ್ ಆಫರ್ ಬರೋದ್ರಲ್ಲಿ ಇದೆ. ಮತ್ತು ನಿಮ್ಮ ಕೆಲವು ಬೇಸ್ ಚಕ್ರ ಏನಿದೆ ಅದರಲ್ಲಿ ಪ್ರಾಬ್ಲಮ್ ಇದೆ, ಅದನ್ನು ನೋಡ್ಕೊಳ್ಳಿ. ಯಾರಿಗೋ ಟ್ವಿನ್ಸ್ ಆಗೋದ್ರಲ್ಲಿ ಇದೆ, ಟ್ವಿನ್ಸ್ ಮಕ್ಕಳಿಗೆ ಸ್ವಲ್ಪ ನೆಗೆಟಿವಿಟಿ ಇದೆ, ಅದನ್ನು ಸರಿಪಡಿಸ್ಕೊಂಡ್ರೆ ವಾಸಿಯಾಗಿ ನಾರ್ಮಲ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಫಸ್ಟ್ ಚಕ್ರ ಖಂಡಿತ ಬ್ಲಾಕೇಜಲ್ಲಿ ಇದೆ, ಅದನ್ನು ನೆಗೆಟಿವಿಟಿ ಸರಿ ಮಾಡಿಸ್ಕೊಳ್ಳಿ. ಮತ್ತು ಪೀರಿಯಡಿಗೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಸಮಸ್ಯೆ ಯಾರಿಗೋ ಇದೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಖಂಡಿತ ಬೇಗ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ನನಗೆ ಗೊತ್ತಿಲ್ಲ ಯಾರಿಗೆ ಅಂತ. ಮೇ ಬಿ ಜಾಸ್ತಿ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಜಾಸ್ತಿ ಯಾರು ಥರ್ಡ್ ಪಾರ್ಟಿ ಅಥವಾ ಸೋ ಮೆನಿ ಪಾರ್ಟ್ನರ್ಸ್ ಜೊತೆ ಫಿಸಿಕಲ್ ಇರ್ತಾರೆ ಅಂಥವರಿಗೆ ಇದೆ ಇಲ್ಲಿ. ಎಸ್ ಎಷ್ಟೊಂದು ಎನರ್ಜಿ ಬರ್ತಾ ಇದೆ ನನಗೆ, ಕನ್ಫ್ಯೂಸ್ ಆಗ್ತಾ ಇದೆ ಯಾವುದನ್ನ ಹೇಳಲಿ ಯಾವ್ದು. ಓಕೆ, ಯಾವುದನ್ನ ಪಿಕ್ ಮಾಡಲಿ ಅಂತ. ಓಹ್, ಲಿಟರ್ಲಿ ಭಯನೇ ಆಯಿತು, ಎಷ್ಟು ದೂರ ಎಗರ್ತು ಅದು ಕೈಯಿಂದ. ಐ ಆಮ್ ವೆರಿ ಸ್ಕೇರ್.
ಕೇರ್ ಇದನ್ನೆಲ್ಲ ಇಟ್ಬಿಡ್ತೀನಿ, ಬೇಡವಾ, ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ. ಓಕೆ, ಸೊ ಜಸ್ಟ್ ಆ ಕ್ಯಾಂಡಲ್ ಶಾಂತ ಆಗೋವರೆಗೂ ರಿಲ್ಯಾಕ್ಸ್ ಮಾಡಿ. ಇಲ್ಲಿ ಯಾರೋ ತುಂಬ ಹಗ್ ಮಾಡ್ತಾರೆ ನಿಮ್ಮನ್ನು, ಅದು ದೂರದಿಂದ ಬಂದು. ಮೇ ಬಿ ಇನ್ನೊಂದು ಎನರ್ಜಿ ಇದೆ ಇಲ್ಲಿ. ನೈಟಲ್ಲಿ ನೀವು ಮಲಗಿದಾಗ ಸೊ ನಿಮ್ಮ ಮೇಲೆ ಕೆಲವು ಎನರ್ಜೀಸ್, ಪಕ್ಕದಲ್ಲಿ ಮಲಗಿರೋರು ಪಕ್ಕದಲ್ಲೇ ಮಲಗಿರ್ತಾರೆ, ಬಟ್ ನಿಮ್ಮ ಮೇಲೆ ಯಾರೋ ಮಲಗ್ದಂಗೆ ಅನುಭವ ಆದರೆ ಟೇಕ್ ಕೇರ್ ಫಾರ್ ದಟ್ ಅಂತ ಕೂಡ ಹೇಳ್ತಾ ಇದೆ. ಡೋಂಟ್ ನೆಗ್ಲೆಕ್ಟ್ ದಟ್ ಫೀಲಿಂಗ್ಸ್ ಅಂತ ಕೂಡ ಹೇಳ್ತಾ ಇದೆ. ಯಾ ಏನೇನೋ ಹೇಳ್ತೀರಾ ಕೆಲ್ಸಕ್ಕೆ ಬರ್ದಿದ್ದು ಅಂತ ಇದ್ದಾರೆ ಯಾರೋ. ಎಸ್, ಕೆಲ್ಸಕ್ಕೆ ಬರ್ದಿರೋ ವಿಚಾರಗಳ ಮೇಲೆ ಸಮಯನ ವ್ಯರ್ಥ ಮಾಡಬಾರ್ದು, ಹಾಗಾಗಿ ನೀವು ಇದನ್ನು ನೋಡೋ ಅವಶ್ಯಕತೆ ಇಲ್ಲ. ಓಕೆ, ವಾಟ್ ನೆಕ್ಸ್ಟ್? ಓಕೆ, ಕಾಮನ ಬಿಲ್ಲು ವಿಷ್ ಫುಲ್ಫಿಲ್ಮೆಂಟ್ ಇದೆ. ಬಹಳಷ್ಟು ಜನಕ್ಕೆ ಗಣೇಶನ ಎನರ್ಜಿ ಇಲ್ಲಿ. ಗಜಮುಖ ಕಾಣಿಸ್ತಾ ಇದ್ದಾರೆ, ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಾರೆ ವಿಘ್ನೇಶ್ವರ. ಸೊ ಅವರು ಇರಬೇಕಾದ್ರೆ ನಮ್ಗೆ ಯಾಕೆ ಭಯ ಅಲ್ವಾ? ಸೊ ಅವ್ರ ಪ್ರೊಟೆಕ್ಷನ್ ನಮಗೆ ಇದ್ದೇ ಇದೆ. ಸೊ ಪಾರಿವಾಳನ ತುಂಬ ಮಾಡಲಿಕ್ಕೆ ಹೋಗಬೇಡಿ. ಪೂರ್ವಜರಿಗೆ ಮುಕ್ತಿ ಸಿಗಬೇಕಾದಂಥ, ಕೊಡಿಸ್ಬೇಕಾದಂಥ ಅಗತ್ಯ ಇದೆ. ಸೊ ಮನೆ ಮನೆಯಲ್ಲೂ ಒಂದು ಪ್ರೊಟೆಕ್ಷನ್ ಅಂತ ಶುರು ಮಾಡಿ. ಯಾರಿಗೆ ಅಂತ ಇಲ್ಲ, ನಿಮ್ಮ ಮನೆಯವ್ರನ್ನ ನೀವು ರಕ್ಷಿಸ್ಕೊಳ್ಳಿ, ನಿಮ್ಮ ಮನೇನ ನೀವು ರಕ್ಷಿಸ್ಕೊಳ್ಳಿ. ಯಾಕೆ ರಕ್ಷಿಸ್ಕೊಬೇಕು? ನಮಗೇನಾಗಿದೆ ಅಂದರೆ ನಮಗೇನು ಆಗಿಲ್ಲ, ನಮಗೇನು ಆಗಬಾರ್ದು ಅಂತ. ಆದಮೇಲೆ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲಾಕಾದರೆ ಏನು ಉಪಯೋಗ ಇಲ್ಲ ಅಲ್ವಾ? ಸೊ ಕೊಳ್ಳೆ ಹೊಡೆಯೋರು ಸುತ್ತಮುತ್ತ ಇದ್ದಾರೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಇರೋದ್ರಿಂದ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆಗಲೇ ಹೇಳಿದಾಗ ಒಂದು ಎನರ್ಜಿ ಇಲ್ಲಿ ಪಿಕ್ ಆಗಿದ್ದೇನು ಅಂದರೆ, ಅಕ್ಕಪಕ್ಕದಲ್ಲಿ ಯಾರೋ ಓಡಾಡ್ತಾ ಇದ್ದರೆ ಅಥವಾ ಅಸಮಂಜಸವಾಗಿ ಅಥವಾ ಅನುಮಾನ ಬರೋ ರೀತಿಯಲ್ಲಿ ಅದನ್ನು ಕಾನೂನಿಗೆ ತಿಳಿಸಿ ಅಂತ. ಈಗೂ ಕೂಡ ಅದನ್ನೇ ಹೇಳ್ತಾ ಇರೋದು, ಕೋಟೆ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಅಂದರೆ. ಸೊ ನಿಮಗೆಲ್ಲ ಅರ್ಥ ಆಗಿದೆ. ಹಾಗಾಗಿ ಆ ಥರ ವ್ಯಕ್ತಿಗಳು, ಕಳ್ಳಕಾಕರ್ಗಳು ಯಾರಾದರೂ ಇದ್ದರೆ ಅವ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ, ಬಟ್ ಕೇರ್ಫುಲ್ ಆಗಿ ಇರಿ. ಅವ್ರ ಹತ್ರ ಏನಾದರೂ ಸಮಥಿಂಗ್ ಎಲ್ಸ್ ವೆಪನ್ ಅಥವಾ ಇರಬಹುದು. ಸೊ ಇದಿಷ್ಟು ನಿಮ್ಮ ಕ್ಯಾಂಡಲ್ ರೀಡಿಂಗ್ನಲ್ಲಿ ಬಂದಂಥದ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊತ್ತು ಸಮಯ ಕೊಟ್ಟು ನೋಡಿದ್ದಕ್ಕೆ. ಸೊ ಏನಾದರೂ ಅನುಕೂಲ ಆಗಿದ್ರೆ ಸಂತೋಷ, ಏನೂ ಆಗಿಲ್ಲ ಅಂದರೆ ಐ ಆಮ್ ವೆರಿ ಸಾರಿ. ಎಸ್, ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಸೂಪರ್ ಪ್ರೊಟೆಕ್ಷನ್ ನಿಮ್ಮ ಜೊತೆ ಇದೆ ಯಾವಾಗಲೂ. ನೋ, ಯಾ, ಸಿಕ್ಕಾಪಟ್ಟೆ ಎನರ್ಜಿ ಬರ್ತಾ ಇದೆ, ಬಟ್ ಕ್ಲಾರಿಟಿ ಇಲ್ಲ ಇಲ್ಲಿ. ಸೊ ನಿಮ್ಮ ಮೈಂಡು ಅಷ್ಟೇ, ಕ್ಲಾರಿಟಿ ಇಲ್ಲ. ಸೊ ಕ್ಲಾರಿಟಿ ಬರಬೇಕು ಅಂದರೆ ಸಾಧ್ಯ ಆದಷ್ಟು ಒಳ್ಳೆ ರೀತಿಯಲ್ಲಿ ಧ್ಯಾನನ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ಜಂಬೂ ಸರ್ಕಸ್ ನೋಡೋಕ್ಕೆ ಹೋಗ್ತೀರಾ ಕೆಲವರು ಅನ್ನಿಸ್ತಾ ಇದೆ. ಇದು ಗಣೇಶ ಇಲಿ ಮೇಲೆ ಕುತ್ಕೊಂಡು ಹೋಗ್ತಾ ಇರೋ ಥರ ಫೀಲ್ ಕೊಡ್ತಾ ಇದೆ. ಯಾ, ಇದ್ರ ಫುಲ್ಲು ನನಗೆ ಹೀಗೆ ಹಿಡ್ದು ನೋಡಿದ್ರೆ ಸೊ ಪೂರ್ತಿಯಾಗಿ ಹನುಮನ ಎನರ್ಜಿ ಬರ್ತಾ ಇದೆ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ಇನ್ನಿನ್ನ ಆಕಾರವೇನು. ಥ್ಯಾಂಕ್ ಯು ಸೋ ಮಚ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ನಿಭವಂತು. ಇಲ್ಲಿ ಇದನ್ನೆಲ್ಲ ಬಿಟ್ಟು ನಿಮಗೆ ಏನು ಕಾಣಿಸ್ತು ಅಥವಾ ನಿಮಗೆ ಏನು ಫೀಲ್ ಆಯಿತು, ಏನು ಎನರ್ಜಿ ಬಂತು, ಸೊ ಕಮೆಂಟಲ್ಲಿ ತಿಳಿಸ್ಕೊಡಿ. ಕಾಯ್ತಾ ಇರ್ತೀನಿ ನಿಮ್ಮ ಅನುಭವನೂ ಕೂಡ. ನಾನು
ತಿಳ್ಕೊಳ್ಳೋದಕ್ಕೆ ಜಗಳ ಬೇಡ ಜಗಳ ಬೇಡ. ನಿಮ್ಮ ಮೇಲೆ ಅಥವಾ ನಿಮ್ಮ ಪರಿಚಯದವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಪ್ರಯತ್ನ ಪಡ್ತಾರೆ, ಎಸ್ಪೆಷಲಿ ಫೀಮೇಲ್ ಪರ್ಸನ್ ಮೇಲೆ, ಫೀಮೇಲ್ ಪರ್ಸನ್ ಮೇಲೆ. ಬಟ್ ಇಡೀ ಯೂನಿವರ್ಸ್ ನಿಮ್ಮ ಜೊತೆ ಇದೆ, ಹಾಗೆಲ್ಲ ಆಗಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಇಲ್ಲೊಂದು ಫೇಸ್ ಇದೆ, ನಂಗೆ ಗೊತ್ತಿಲ್ಲ ಹೇಗೆ ತೋರಿಸೋದು ಅಂತ. ಯಾ ಸೊ ಓವರಾಲ್ ಆಗಿ ಶತ್ರು ತುಂಬ ಆ್ಯಕ್ಟಿವ್ ಆಗಿ ಇದ್ದಾರೆ, ಸೊ ನೀವು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಸೊ ಬೇಕು ಅಂದರೆ ಡಿವೈನ್ ಪ್ರೊಟೆಕ್ಷನ್ ತಗೊಳ್ಳಿ, ಆಂಜನೇಯನ ಅಥವಾ ಗೋಮಾತೆಯ ಆಶೀರ್ವಾದ ಕೂಡ ಇದೆ. ಟೇಕ್ ಕೇರ್, ಬಾಯ್.